ಮಹಿಳೆಯರ ಜೀವನವೇ ಎಲ್ಲ. ದಿನದಲ್ಲಿ ಬೆಳಿಗ್ಗೆ ಬೇಗ ಏಳುವವರು ಯಾರು? ಮಹಿಳೆ. ಕೊನೆಗೆ ಮಲಗುವವರು ಯಾರು? ಅಡುಗೆ ಮಾಡುವವರು ಯಾರು? ಕೊನೆಗೆ ಊಟ ಮಾಡುವವರು ಯಾರು? ಮಗುಗೆ ಹುಷಾರಿಲ್ಲ ಅಂತ ಹೇಳಿದರೆ ತಾಯಿ ಏನು ಮಾಡ್ತಾಳೆ? ಹೀಗೆ ಹೇಳ್ಕೊಂಡು ಓಡಿ ಹೋಗ್ತಾರೆ ಡಾಕ್ಟರ್ ಹತ್ರ ಅಲ್ವಾ? ಇಲ್ಲದ ಯಾರಿಗಾದ್ರೂ ಗಂಡನಿಗೆ ತಂದ ಮಾತ್ರ ಇದ್ದರೆ ಅಥವಾ ಮಗನಿಗೆ ತಂದ ಮಾತ್ರ ಇದ್ದರೆ ಯಾವುದೋ ಒಂದು ಗುಳಿಗೆಯನ್ನು ನುಂಗಿ ಇವತ್ತೊಂದು ಹೋಗಲಿ ನಾಳೆ ನೋಡೋಣ ಅಂತ ಹೇಳ್ತಾಳೆ ಮಹಿಳೆ ಅಂತ ಹೇಳೋದು. ಅದಕ್ಕೆ ಶ್ರೇಷ್ಠ ಅಂತ ಹೇಳೋದು ಅದಕ್ಕೆ. ಈ ಸಲ ಭಾಳಷ್ಟು ಜನ ಮಹಿಳೆಯರು ಬಂದಿದ್ದೀರಾ ನೀವು, ಅದಕ್ಕೆ ಮಹಿಳೆಯರಿಗೂ ಇದೊಂದು ಅವಕಾಶ. ಪ್ರಥಮ ಹಂತದಲ್ಲಿ ಬರುವವರು ಯಾರು ಅಂತ ಇತ್ತು ಭಜನೆಗೆ. ಆಗ ಡಿಮ್ಯಾಂಡ್ ಏನು ಬಂತು? ಮಹಿಳೆಯರು ಬರ್ತೇವೆ ಅಂತ ಡಿಮ್ಯಾಂಡ್ ಬಂತು. ಬರುವವರು ಬಂದರು, ಮಹಿಳೆಯರು ಬಂದರು. ಈಗ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯಕರ್ತರು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿದ್ದಾರೆ, ಇಡೀ 30 ಡಿಸ್ಟಿಕಲ್ಲಿ ಕೂಡ ಇದ್ದಾರೆ. ಈಗ ಎಲ್ಲರೂ ಕೂಡ ಹೇಳ್ತಾರೆ, ಸರ್ ಗದಗದಿಂದ ಬರ್ತೇವೆ, ಕೊಪ್ಪಳದಿಂದ ಬರ್ತೇವೆ, ಬಾಗಲಕೋಟೆಯಿಂದ ಬರ್ತೇವೆ ಅಂತ. ಈಗ ಒಂದು 4 ಜಿಲ್ಲೆ ಬಾಕಿ ಇದೆ. ಯಾವುದಂತ ಹೇಳಿದರೆ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಸ್ಟಾರ್ಟ್ ಆಗಿದೆ. ಇಲ್ಲಿ ಬೀದರ್, ಯಾದಗಿರಿ, ಬಿಜಾಪುರ ಮತ್ತು ಗುಲ್ಬರ್ಗ. ಬರುವ ವರ್ಷಕ್ಕೆ ಅಲ್ಲಿಂದ ಕೂಡ ಡಿಮ್ಯಾಂಡ್ ಬರುತ್ತಾ ಏನ ಭಜನೆಗೆ ಬರ್ತೇವೆ ಅಂತ. ಜಾಸ್ತಿ ಆದಾಗ ಆಯ್ಕೆ ಮಾಡಬೇಕಾಗುತ್ತೆ ಅಂತ ಹೇಳಿದರೆ ಒಂದು ಇಷ್ಟೇ ಲಿಮಿಟಿಗೆ ಜನರಿಗೆ ಅದನ್ನು ಮುಟ್ಟಬಹುದು ಅಂತ ಇದೆ. ಅದಕ್ಕಿಂತ ಜಾಸ್ತಿ ಜನರನ್ನು ಬರಲಿಕ್ಕೆ ಇಲ್ಲಿ ಕೂತ್ಕೊಳ್ಳಿಸಿದರೆ ಅವರಿಗೆ ನಮ್ಮ ವಿಷಯಗಳನ್ನು ಅವರಿಗೆ ಮುಟ್ಟಿಸಲಿಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ ಬೇಕಾಗಿ ಆಯ್ಕೆಗಳು ಬಂದದ್ದು. ತುಂಬ ಜನ ಇದರ ಬಗ್ಗೆ ಪ್ರಶ್ನೆ ಮಾಡ್ತಾರೆ, ಸರ್ ಭಜನೆಯಲ್ಲಿಯೂ ಆಯ್ಕೆ ಯಾಕೆ? ಆದರೆ ಭಜನೆಯಲ್ಲಿಯೂ ಆಯ್ಕೆ ಬೇಕು ಅಲ್ವಾ? ಆದ ಕಾರಣ ನೀವೆಲ್ಲ ಶ್ರೇಷ್ಠ, ನಿಮಗೆಲ್ಲ ಅವಕಾಶ ಸಿಕ್ಕಿದೆ. ಒಂದೇ ಮಾತು, ಆಗ ನಾನು ಬೆಳಿಗ್ಗೆ ಹೇಳಿದಾಗ ನಿಮ್ಮೆಲ್ಲ ತರೆಯಲ್ಲಿ ಕೊರೀತೈತದೆ. 8 ದಿನ ನಾನು ಮನೆಯನ್ನು ಬಿಟ್ಟು ಇಲ್ಲಿ ಇದ್ದರೆ ನಮ್ಮ ಮನೆ ವಾಪಸ್ ಇರ್ಬೋದಾ? ನಮ್ಮ ಮನೆಯಲ್ಲಿ ಇರುವವರು ನಮಗೆ ಹೋಗುವಾಗ ಏನನ್ನು ಹೇಗೆ ನಮ್ಮನ್ನು ರಿಸೀವ್ ಮಾಡ್ತಾರೆ? ನಾನು ಮಾಡ್ತಿರುವಂಥ ಉದ್ಯೋಗ ನನಗೆ ಹೇಗೆ ಇಫೆಕ್ಟ್ ಕೊಡುತ್ತೆ? ನನ್ನ ಸಂಪಾದನೆ ಈ 8 ದಿನದಲ್ಲಿ ನಾನು ಬಿಟ್ಟರೆ ಮುಂದಿನ ದಿನಕ್ಕೆ ನನ್ನ ಸಂಪಾದನೆ ಕಂಟಿನ್ಯೂಸ್ ಆಗುತ್ತಾ ಇಲ್ವ ಅಂತ ಒಂದಷ್ಟು ಗೊಂದಲಗಳು, ಒಂದಷ್ಟು ಪ್ರಶ್ನೆಗಳು ನಮ್ಮಲ್ಲಿತ್ತು. ಆದರೆ ಇವತ್ತು ನಿಜವಾಗಿಯೂ ನಿಮಗಲ್ಲ, ನಾನು ಈ ಸಲದ ಗಜನ ಕಮಂಡದಲ್ಲಿ ಡೇ ದಿನ ಪ್ರತಿದಿನ ಇರಲಿಲ್ಲ. ಖಾಲಿ ಸಾಯಂಕಾಲ 5:00 ನನ್ನ 9:30 ಗಂಟೆಗೆ ನನ್ನ ಆಫೀಸ್ ಡ್ಯೂಟಿಗೆ ಹೋಗಿ 5:30 ಅಲ್ಲಿಂದ ನಾನು ಡ್ಯೂಟಿ ಮುಗಿಸಿ ನಾನು ನಗರ ಭಜನೆಯವರೊಟ್ಟಿಗೆ ಜೊತೆಗೆ 8:00-9:00 ಹೋಗಿ ಅಲ್ಲಿಂದ ಬರ್ತಾಯಿದೆ. ಇವತ್ತು ಒಂದು ದಿನದ ಪೂರ್ತಿ ನನಗೆ ಡ್ಯೂಟಿ ಇದೆ, ಕರ್ತವ್ಯವನ್ನು ಹಾಕಿದ್ದಾರೆ, ಬಂದಿದ್ದೇನೆ. ನನ್ನ ಮನಸ್ಸಿಗೆ ಏನೋ ಅನ್ನಿಸ್ತದೆ, ಮುಗಿದೇ ಬಿಟ್ಟಿತಾ, ಮುಗಿದೇ ಬಿಟ್ಟಿತ್ತಲ್ವೋ, ಇವತ್ತು ಲಾಸ್ಟ್ ಆಗುತ್ತಲ್ವ ಅಂತ. ಆಗ ಇತ್ತು 7-8 ದಿನದಲ್ಲಿ ಭಜನೆಯನ್ನು ಎಷ್ಟು ಕಲೀಲಿಕ್ಕಾಗುತ್ತೆ ಅಂತ. ನಾವು 8 ದಿನ ಇಲ್ಲಿ ಭಜನಾ ತರಬೇತಿಯನ್ನು ಮಾಡಿರ್ಬೋದು, ಅದು 20 ದಿನದ ಕೆಪ್ಯಾಸಿಟಿ ಇದೆ, ಅದಕ್ಕೆ ಪವರ್ ಇದೆ. 20 ದಿನದ ಭಜನೆಯ ತರಬೇತಿಯ ಅದಕ್ಕೆ ನಿಮಗೆ ಮಲಗಲಿಕ್ಕೆ ಖಾಲಿ 4-5 ಗಂಟೆ ಮಾತ್ರ ಬಿಟ್ಟದ್ದು. ಒಂದು ದಿನದಲ್ಲಿ 20 ನಿಮಗೆ ಕೆಲಸ, 19 ಮಾರ್ಗದರ್ಶನವನ್ನು ನೀಡ್ತಾರೆ. ಯಾರಿಗಾದರೂ ಏನಾದರೂ ಪ್ರಶ್ನೆಗಳಿದ್ದರೂ ಕೇಳಲಿಕ್ಕೆ ಅವಕಾಶಗಳನ್ನು ಕೊಡಬಹುದು ಅಂತ ಅನ್ನಿಸುತ್ತೆ. ವಿಶೇಷವಾಗಿ ಇಲ್ಲಿ ಒಬ್ಬರು ಸುರೇಶ್ ಶನೈ ಅಂತ ಬಂದಿದ್ದಾರೆ. ಮುಖ್ಯವಾಗಿ ಕಳೆದ ವರ್ಷ ನಾವು ಅವರನ್ನು ಮಿಸ್ ಮಾಡಿಕೊಂಡಿದ್ದೆವು. ಸುರೇಶ್ ಶನೈ ಅವರು ಇವತ್ತು ಬಂದಿದ್ದಾರೆ. ಅವರು ನಮ್ಮ ಹೇಳುವಂಥ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಪೂಜ್ಯರ ಪರಿಚಯವನ್ನು ಮಾಡಬೇಕಾಗಿಲ್ಲ. ಪೂಜ್ಯರು ಅಂತ ಹೇಳುವಂಥದ್ದು ವ್ಯಕ್ತಿಯಲ್ಲ, ಒಂದು ಶಕ್ತಿ. ಮಾತನಾಡುವ ಮಂಜುನಾಥನೆಂದೇ ಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಪರಮ ಪೂಜ್ಯರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ 50 ಪೂರೈಸಿದ್ದಾರೆ. 20 ಹಿಂದೆ ಭಜನೆಯ ಬಗ್ಗೆ, ಮುಂದಕ್ಕೆ ಯಾವ ರೀತಿ ಭಜನೆಯನ್ನು ಮುಂದಿನ ಪೀಳಿಗೆಗೆ ವರ್ಗಾಯಿಸಬಹುದು ಅಂತ ಹೇಳುವಂತಹ ಒಂದು ಕನಸನ್ನು ಕಂಡು ಭಜನಾ ಕಮ್ಮಟ ಅಂತ ಹೇಳುವಂತಹ ಒಂದು ಕಾರ್ಯಕ್ರಮವನ್ನು ರೂಪಿಸಿ ಮಾತೃಶ್ರೀ ಅಮ್ಮನವರ ಹಾಗೂ ಪೂಜ್ಯರ ಕುಟುಂಬದವರೆಲ್ಲರ ಸಲಹೆಯನ್ನು ಪಡ್ಕೊಂಡು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದರು. ಇವತ್ತು ಈ ತರಬೇತಿಯಲ್ಲಿ ನಮ್ಮೊಂದಿಗೆ, ದಿನಾ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಭೇಟಿಯನ್ನು ಕೊಡ್ತಾ ಇವತ್ತು ನಮಗೆ ಮಾರ್ಗದರ್ಶನವನ್ನು ನೀಡಲಿಕ್ಕೆ, ಆಶೀರ್ವಚನ ನೀಡಲಿಕ್ಕೆ, ಆಶೀರ್ವಾದವನ್ನು ನೀಡಲಿಕ್ಕೆ ಇವತ್ತಿನ ವೇದಿಕೆಯಲ್ಲಿದ್ದಾರೆ.
ಇಪ್ಪತ್ತನೇ ವರ್ಷದ ಭಜನಾ ಕಮ್ಮಟದ ಪರವಾಗಿ, ಭಜನಾ ಕಮ್ಮಟದ ಸಮಿತಿಯ ಪರವಾಗಿ, ಸೇರಿರ್ತಕ್ಕಂಥ ಎಲ್ಲ ಶಿಬಿರಾರ್ಥಿಗಳ ಬಂದ ಪರವಾಗಿ, ಇಲ್ಲಿರುವಂತಹ ಎಲ್ಲ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ಕಲಾವಿದರು ಹಾಗೂ ಎಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ನಾನು ಇವತ್ತಿನ ಕಾರ್ಯಕ್ರಮಕ್ಕೆ ಪೂಜ್ಯರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅನಿಲದ ಮೋಹನ್ದಾಸ ಸ್ವಾಮೀಜಿಯವರು ಭಜನೆಯ 8 ದಿವಸದಲ್ಲಿ ಕೂಡ ತನ್ನನ್ನು ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ತನ್ನ ಇಲ್ಲಿ 8 ದಿವಸ ಇದ್ದು ಈ ಭಜನಾ ಕಾರ್ಯಕ್ರಮದಲ್ಲಿ ನಮಗೆ ಅತ್ಯಂತ ಮಾರ್ಗದರ್ಶನಗಳನ್ನು ನೀಡ್ತಾ, ಸಲಹೆಗಳನ್ನು ನೀಡ್ತಾ, ನಮ್ಮೊಂದಿಗೆ ಸಾಮಾನ್ಯ ಒಂದು ಭಜಕರಂತೆ ನಮ್ಮೊಂದಿಗೆ ಎಲ್ಲ ಕೆಲಸಗಳಲ್ಲಿ ಸೇರಿರುವವರು ನಮ್ಮ ಸ್ವಾಮೀಜಿಯವರು. ಅವರನ್ನು ಅತ್ಯಂತ ಗೌರವದಿಂದ ನಾನು ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಆಗಲೇ ನಾನು ಬೆಳಿಗ್ಗೆ ಹೇಳಿದ ಹಾಗೆ ಭಜನಾ ಕಮ್ಮಟದ ಈ ತರಬೇತಿಯ ಒಂದು ಶಕ್ತಿ ಮತ್ತು ಇದರ ಒಂದು ಯಶಸ್ಸಿಯಲ್ಲಿ ಅತ್ಯಂತ ಹೆಚ್ಚಿನ ಪಾಲನ್ನು ಪಡೆಯುವವರು ಶಂಕರ ಶಾನುಭಾಗ ಸರ್ ಅವರು. ಸುಮಾರು 10-15 ವರ್ಷದಿಂದ ಈ ಭಜನಾ ಕಮ್ಮಟದಲ್ಲಿ 2 ದಿನದ ತರಬೇತಿ ಮತ್ತು ಭಜನಾ ಮಂಗಳೋತ್ಸವದಲ್ಲಿ ವಿಶೇಷ ಕಾರ್ಯಕ್ರಮವನ್ನು ಕೊಡ್ತಾ ನಮ್ಮ ಈ ಯಶಸ್ಸನ್ನು ಈ ಕಾರ್ಯಕ್ರಮದಲ್ಲಿ ಪಾಲುದಾರರು ಅಂತ ಹೇಳ್ತಾ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಅತ್ಯಂತ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ನೃತ್ಯ ಭಜನೆಯನ್ನು ಹೇಳಿಕೊಡ್ತಿರುವಂಥ ರಮೇಶ್ ಕಲ್ಮಾಡಿಯವರ ತಂಡ ಇದೆ. ಅದೇ ರೀತಿ ಹಿಮ್ಮೇಳದಲ್ಲಿ ನಮಗೆ ಸಹಕಾರ ನೀಡಿರುವಂಥ ಎಲ್ಲ ಕಲಾವಿದ ಬಂಧುಗಳಿದ್ದಾರೆ. ಅದೆಲ್ಲಕ್ಕಿಂತ ವಿಶೇಷವಾಗಿ ನೀವೆಲ್ಲರೂ ಅತ್ಯಂತ ಹೆಚ್ಚಿನ ಉತ್ಸಾಹ ಮತ್ತು ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸುಮಾರು 282 ಜನ ಶಿಬಿರಾರ್ಥಿಗಳು ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು 8 ದಿನದ ಈ ತರಬೇತಿಯಲ್ಲಿ ಖಂಡಿತ ಇದನ್ನು ಯಶಸ್ಸು ಮಾಡುವಲ್ಲಿ ನೀವೆಲ್ಲರೂ ಸಹಕಾರ ನೀಡಿರ್ತೀರಿ. ನಿಮ್ಮನ್ನೆಲ್ಲರನ್ನು ಕೂಡ ಒಂದೇ ಮಾತಿನಲ್ಲಿ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಮುಂದಕ್ಕೆ ಪರಮ ಪೂಜ್ಯ ಕಾವಂದ್ರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಪೂಜ್ಯರಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೇನೆ. ಭಯ ನನ್ನ ತಮ್ಮ ಹರ್ಷ ಇದ್ದಾನೆ, ಎಲ್ಲಿ ಹೋದರೂ ಅವ್ರು ಹೇಳ್ತಾರೆ ಹರ್ಷಣ್ಣೆ ಬರ್ಪೇರು, ಹರ್ಷಣ್ಣ ಬರ್ತಾರೆ ಅಂತ ಭಯ ನಮಗೆ. ಯಾಕೆ ಅವ್ರು ಬಂದರೆ ಅದು ಕೇಳ್ತಾರೆ, ಅಲ್ಲಿ ಯಾಕೆ ಬಿಸಾಡಿದ್ರಿ, ಇಲ್ಲಿ ಯಾಕೆ ಹೇಗಿಟ್ರಿ ಅಂತ ಕೇಳ್ತಾರೆ ಅಂತ ಹೇಳ್ತಾರೆ. ಆ ಶಿಸ್ತು ಎಷ್ಟು ಗಂಭೀರತೆಯನ್ನು ಕೊಡ್ತದೆ ಅಂದರೆ ಅದು ಭಯ ಅಲ್ಲ, ಅದು ಒಂದು ರೀತಿಯಲ್ಲಿ ಎಚ್ಚರಿಕೆ. ಬೈತಾರೆ ಅಂತಂದರೆ ಬೈತಾರೆ ಅಂತಲೇ ಮಾಡೋದಲ್ಲ, ಆದರೆ ಅವರು ಗಮನಿಸ್ತಾರೆ ಅನ್ನುವಂಥ ರೀತಿಯಲ್ಲಿ ಅದನ್ನು ಅವರು ಮಾಡ್ತಾರೆ. ಹಾಗಾಗಿ ಇವತ್ತೆಲ್ಲ ಮಾಡಿದ್ದಾರೆ. ನಮ್ಮ ಕಮ್ಮಟದಲ್ಲಿ ಕೂಡ ಸುಬ್ರಹ್ಮಣ್ಯ ಪ್ರಸಾದ್ ಮತ್ತು ಮಮತಾ ರಾವ್ ಅವರು ಇವರೆಲ್ಲ ತುಂಬ ಒಳ್ಳೆಯ ಯಜನೆ ಹಾಕಿದ್ದಾರೆ. ಹಿಂದಿನ ಮಾಜಿಗಳೆಲ್ಲ ಎಲ್ಲಿದ್ದಾರೆ, ತಲೆ ಹಣ್ಣಾದವರು ಭಾಳ ಬಂದಿದ್ದಾರೆ. ಈಗ ಭಜನೆ ಕಮ್ಮಟ ಇದ್ದರೆ 7 ದಿವಸ ಮನೆ ಅಂಗಡಿ ವ್ಯಾಪಾರ ಎಲ್ಲ ಬಿಟ್ಟು ಬರುವವರು ಇದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಯಾಕೆ ಗುರುತಿಸ್ತೇನೆ ಅಂದರೆ ಅವ್ರಿಗೊಂದು ಒಳ್ಳೆ ವಿಶೇಷ ಸಂತೋಷ, ಇದರಲ್ಲಿ ಭಾಗವಹಿಸೋಕೆ ಒಂದು ಸಂತೋಷ. ಈ ಸಂತೋಷ ಅವರಿಗೆಲ್ಲ ಅಭಿನಂದಿಸಿ ಯಾಕೆ ಮಾಡ್ತಾರೆ, ಸ್ವಲ್ಪ ಅವರು ಈ ರೀತಿ ಬದಲಾವಣೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿಕೊಂಡವರು. ಬದಲಾದ ಸುಲಭದ ಕೆಲಸ ಅಲ್ಲ, ಆದರೆ ಪ್ರಯತ್ನ ಮಾಡಬೇಕು, ಪ್ರಯತ್ನ ಮಾಡದೆ ಬಿಡಬಾರ್ದು. ಹೇ ಎಲ್ಲ ಇದು ಲೆಕ್ಕ ಕೆಟ್ಟೋಗಿದೆ, ನಮ್ಮ ದೇಶ ಕೆಟ್ಟೋಗಿದೆ, ಜನ ಕೆಟ್ಟೋಗಿದ್ದಾರೆ, ಅದು ಇದು ದಿವಸ ಟೀಕೆ ಮಾಡೋರಿದ್ದಾರೆ. ಜಾತೀಯತೆ ಜಾಸ್ತಿ, ಅದು ಜಾಸ್ತಿ, ಇದು ಜಾಸ್ತಿ, ಮೇಲು ಕೀಳು ಭಾವನೆ ಜಾಕಿ, ಸ್ಪರ್ಶಾಸ್ಪರ್ಶತೆಯ ಭೇದಗಳು ಜಾಸ್ತಿ, ಎಲ್ಲ ಒಂದು ನೆಗೆಟಿವ್ ಬೈಯೋರೇ ಒಂದು ಪಂಥ ಇದ್ದಾರೆ. ಅವ್ರಿಗೆ ಇಡೀ ದಿವಸ ಇದೇ ಕೆಲಸ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ ಹೇಳೋರು. ನಮ್ಮಂಥ ಕೆಲವರು ಹುಚ್ಚರಿರ್ತಾರೆ. ನಮ್ಮಲ್ಲಿ ಏನು ಮಾಡ್ತೇವೆ ನಾವೊಂದೇ ಅದನ್ನು ಟೀಕೆ ಮಾಡೋದನ್ನು ಕೇಳಿ ನಾವು ತಕ್ಷಣ ಅದಕ್ಕೆ ಯಾಕೆ ಪರಿವಾರ ಕಂಡು ಹುಡುಕಬಾರ್ದು, ಯಾಕೆ ಅದಕ್ಕೆ ಪರ್ಯಾಯದ ವ್ಯವಸ್ಥೆಯನ್ನು ಯಾಕೆ ಕಂಡು ಹುಡುಕಬಾರ್ದು ಅಂತ ನಾವು ಪ್ರಯತ್ನ ಮಾಡ್ತೇವೆ. ಆ ಪ್ರಯತ್ನಕ್ಕೆ ಖಂಡಿತವಾಗಿ ದೇವರ ಅನುಗ್ರಹ ಇದೆ. ಹಾಗಾಗಿ ಇವತ್ತು ಅನೇಕ ಪರಿವರ್ತನೆಗಳನ್ನು ನಾವು ಸಮಾಜದಲ್ಲಿ ದೇಶದಲ್ಲಿ ಕಂಡಿದ್ದೇವೆ. ಇನ್ನು ಮುಂದಿನ ದಿವಸಗಳಲ್ಲಿ ನಿಮಗೆ ಅದರ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ. ನೀವು ನಮ್ಮ ನಿನ್ನೆ ಶ್ರೀಮತಿ ಹೇಮಾವತಿಯವರು ಹೇಳಿದರಂತೆ ನೀವೆಲ್ಲ ರಾಯಭಾರಿಗಳು ಅಂತ, ಅದೇ ರೀತಿ ನೀವು ರಾಯಭಾರಿಗಳು, ನಮ್ಮ ಈ ಕಾರ್ಯಕ್ರಮದ ರಾಯಭಾರಿಗಳು. ಮತ್ತು ನೀವು ಧರ್ಮಸ್ಥಳದ ಹೆಸರನ್ನು ಬಳಸಬಹುದು. ನಾವು ಧರ್ಮಸ್ಥಳದಲ್ಲಿ ಭಜನಾ ಕಮ್ಮಟದಲ್ಲಿ ತರಬೇತಿಯಾಗಿ ಬಂದವರು ಅಂತ ಧೈರ್ಯವಾಗಿ ಹೇಳ್ಬೋದು. ಅದು ಹೇಳಿದರೆ ನಿಮಗೆ ಗೌರವ ಜಾಸ್ತಿ, ಅದಕ್ಕೆ ಅಹಂಕಾರ ಪಡಬೇಡಿ. ಯಾಕೆ ಹೇಳಬೇಕು, ನಾವು ಎಕ್ಸ್ಪರ್ಟ್ಸ್ ಅಲ್ವೋ, ನಾವು ಒಳ್ಳೆ ಹಾಡುಗಾರರಲ್ವೋ, ಒಳ್ಳೆ ಸಂಗೀತದವರಲ್ವೋ ಅಂತ ಹೇಳಬಾರ್ದು. ಅದರ ಬದಲಿಗೆ ಎಲ್ಲಿಯಾದರೂ ಅಪಾಯ ಆದರೆ ಒಂದು ಶೀಲ್ಡ್ ಇರಲಿ, ರಕ್ಷಣೆ ಇರಲಿ. ಯಾರಾದರೂ ಬೈದರೆ ಎಂಥ ನಿಮ್ಮದು ಭಜನೆ ಮುಚ್ಚಿದಿರೇ ಇಲ್ವೋ ಅಂತ. ನಾವು ಧರ್ಮಸ್ಥಳದಲ್ಲಿ ಅದು ಅಯ್ಯೋ ಮಾರ ಹೇಳಬೇಕಾ ಬೇಡ ನೀನು
ಅಂತ. ಯಾಕೆಂದರೆ ನಿಮಗೆ ಬೈದರು ಚಿಂತೆ, ಹಾಗಾಗಿ ಅವರು ಅದನ್ನು ಮಗಿಸ್ಬೋದು. ನಿಮಗೇನೇನು ಸಮಸ್ಯೆ ಆಗ್ತದೆ ಆವಾಗೆಲ್ಲ ಉಪಯೋಗಿಸಿ. ಈಗ ನಮ್ಮ ಮಾಂಡಲ ಸ್ವಾಮಿಗಳು ಮತ್ತು ನಮ್ಮ ಎಲ್ಲ ಕಾರ್ಯಕರ್ತರು ಪರಿಷತ್ ಅಂತ ಒಂದು ಮಾಡಿದ್ದಾರೆ, ಭಜನಾ ಪರಿಷತ್ ಅಂತ. ಈ ಪರಿಷತ್ತಿನ ಉದ್ದೇಶ ಏನು ಅಂತಂದರೆ, ಒಂದು ಸಂಘಟನೆ, ಎರಡನೇದು ನಿಮಗೆ ಬೇಕಾದಂಥ ಸಹಕಾರ ಸವಲತ್ತುಗಳನ್ನು ಒದಗಿಸುವಂಥದ್ದು. ಹಾಗಾಗಿ ಈಗ ಪರಿಷತ್ತಿನ ವ್ಯವಸ್ಥೆಯನ್ನು ನಿಮಗೆ ಮುಂದೆ ತಿಳಿಸ್ತಾರೆ. ನೀವು ಭಜನೆಯ ಸಂಘದವರು ಏನಾದರೂ ನಿಮಗೆ ಸಮಸ್ಯೆಗಳಿದ್ದಲ್ಲಿ ಭಜನಾ ಪರಿಷತ್ತನ್ನು ಸಂಪರ್ಕ ಮಾಡಿ ನೀವು ಅವರ ಪರಿಹಾರವನ್ನು ನೀವು ಕಂಡು ಹುಡುಕಬಹುದು, ನೀವು ಬೇಕಾದಂಥ ಕಂಡುಕೊಳ್ಳಬಹುದು ಅಂತ ಹೇಳಿ ನಮ್ಮ ನೃತ್ಯ ಭಜನೆಯವರು, ಭಾಳ ಮುಖ್ಯವಾಗಿ ನಮ್ಮ ಮಲ್ಪೆ ಅವರು ಬಂದು ಪ್ರತಿ ವರ್ಷ ಭಜನೆಯನ್ನು ಇದು ಭಜನಾ ನೃತ್ಯ ರೂಪಕ ಭಜನೆಯನ್ನು ಅದು ಹೇಳಿಕೊಡ್ತಾಯಿದ್ರು. ಭಾಳ ಉತ್ತಮವಾಗಿ ಅವರು ಹೇಳ್ತಾರೆ. ಈ ವರ್ಷ ಹೊಸ ಪ್ರಯೋಗ ಎರಡು ಮಾಡಿದ್ದೇವೆ. ಒಂದು ಯಕ್ಷಗಾನ, ಅದು ಈ ವರ್ಷ ಪರೀಕ್ಷೆ ಮಾಡ್ತಾ ಇದ್ದೇವೆ ಹೇಗಾಗುತ್ತೆ ಅಂಥೇಳಿ. ನಿನ್ನೆ ನಾನು ನೋಡಿದರೆ ನಿಮ್ಮ ಸ್ಟೆಪ್ಪೇ ಅಲ್ಲಿ ಕೂಡ ಇರೋದು, ವ್ಯತ್ಯಾಸ ಹೆಚ್ಚೇನು ಕಾಣಲಿಲ್ಲ. ಆದರೂ ಹೇಗೆ ಆಗ ಇವತ್ತು ರಾತ್ರಿ ಅದರ ಪರಿಣಾಮ ಪರೀಕ್ಷೆ ಮಾಡೋಣ. ಮೂರನೇದಾಗಿ ಈ ಹೆಣ್ಮಕ್ಕಳಿಗೆ ವಿಶೇಷವಾಗಿ ಇವರ ಗಂಡು ಮೆಟ್ಟು ಕಷ್ಟ ಆಗುತ್ತೆ. ಕೆಲವರು ಉಪಾಯ ಇಲ್ಲದೆ ಎರಡು ದಿವಸ ಬಂದು ಮತ್ತೆ ತಪ್ಪಿಸಿದ್ರಂತೆ, ನನಗೆ ಗೊತ್ತು ಗೊತ್ತಾಯಿತು. ಮತ್ತು ಕೆಲವರು ಬಹುಶಃ ಏನು ಮನೆಗೆ ಹೋದರೆ ಮೂರು ದಿವಸ ಹೇಳೋದಿಲ್ಲ, ನೀವು ಮೂರು ದಿವಸ ಮಲಗ್ತೀರಿ, ನನಗೆ ಗೊತ್ತಿದೆ ಇಲ್ಲಿ ಹೇಗೋ ಮೆಷಿನ್ ನಡೀತದೆ. ಆದರೆ ಮನೆಗೆ ಹೋದ ಕೂಡಲೇ ಫ್ಯೂಸ್ ತೆಗೆದ್ರೆ ಬಹುಶಃ ಮೂರು ದಿವಸ ಮಲಗೇ ಇರ್ತೀರಿ ನೀವು. ಆದರೆ ಈ ಹೊಸ ನೃತ್ಯ ಏನು ಇವಳು ಎಂಥದ ಅಲ್ಲ ಪದರೆ ಆತದ ಮೂಲ ಚೈತ್ರ ಚೆನ್ನಾಗಿದೆ. ಮತ್ತು ನಿಮಗೆ ಹೆಚ್ಚು ಶ್ರಮ ಇಲ್ಲದೆ ನೃತ್ಯ ಮಾಡ್ಬೋದು, ಹೆಚ್ಚು ಶ್ರಮ ಇಲ್ಲದೆ ನೃತ್ಯ ಮಾಡ್ಬೋದು. ಇದು ಬಹುಶಃ ಕೋಣೆಯಲ್ಲಿ ಬಾಕ್ಲು ಹಾಕ್ಕೊಂಡು ನೀವು ದೇವ್ರ ಮುಂದೆ ಸಹ ಆಡ್ಬೋದು. ಯಾರಿಗಾದರೂ ದೇವರ ಮುಂದೆ ನೃತ್ಯ ಮಾಡಬೇಕು ಅಂತಿದ್ರೆ ಬಾಗಿಲು ತೆರೆದು ಮಾಡ್ಬೋದು. ಬೇಡಪ್ಪ, ನಾನು ದೇವರು ಇಬ್ಬರೇ ಗುಟ್ಟಿನಲ್ಲಿ ಮಾಡಿದ್ರೆ ಬಾಗಿಲು ಹಾಕಿ ಮಾಡ್ಬೋದು. ಪ್ರಾರ್ಥನೆ ಮಾಡೋದು ಬಾಗಿಲು ತೆಗಿಬಾರ್ದ ನೀನು ಅಂತ, ಇಲ್ಲ ಇಲ್ಲ ಅದೇನಿಲ್ಲ, ನಾನು ನನ್ನ ಭಕ್ತಿಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ, ಇಲ್ಲ ಇಲ್ಲ ನೀನು ಇಲ್ಲ ನಾನು ಇಲ್ಲ ನನ್ನನ್ನು ಬಿಟ್ಟುಬಿಡಿ. ಒಂದು ದಿವಸ ಇವರು ತೂತಲ್ಲಿ ನೋಡಿದ್ರಂತೆ, ನೋಡಿದರೆ ಇವನು ಅವ್ರದ್ದು ದೇವರ ಮುಂದೆ ಪಲ್ಟಿ ಹೊಡಿತಾ ಇದ್ದಾನೆ ಅಂತ, ಸರ್ಕಸ್ಸು ಹಾರ್ತಾನೆ ಮಾಡ್ತಾನೆ ಅಲ್ಲ. ಆಮೇಲೆ ಇವರು ಹೊರಗೆ ಬಂದ ಮೇಲೆ ಕೇಳಿದ ನನಗೆ, ನಾವು ನೋಡಿದೆವು ನೀನು ಏನು ಮಾಡೋದು. ಅಲ್ಲ ಮಾರ, ದೇವ್ರ ಮುಂದೆ ಯಾರಾದರೂ ಪಲ್ಟಿ ಹಾಕೋದು ಸಮ್ಮರ್ ಸಾಲ್ಟ್ ಹಾಕೋದು ಎಲ್ಲ ಮಾಡ್ತಾರ. ಅವ್ರಿಗೆ ಹೇಳಿದ ಕ್ಷಮಿಸಿ, ನಾನು ಮೊದಲು ಸರ್ಕಸ್ ಕಂಪನಿಯಲ್ಲಿದ್ದೆ, ನಾನು ಒಳ್ಳೆ ಪಲ್ಟಿ ಹೊಡೆದು ಹಾರಿ ಗೀರಿ ಎಲ್ಲ ಮಾಡಿ ನಾನು ಮಾಡ್ತಾ ಇದ್ದೆ. ಈ ದೇವರ ಮುಂದೆ ಪೂಜೆ ಮಾಡೋ ಹೋಗಿ ಕ್ಯಾಂಡಲ್ ಹಿಡ್ಕೊಂಡು ಮಂತ್ರ ಹೇಳಲಿಕ್ಕೆ ನನಗೆ ಆಗೋದಿಲ್ಲ, ನನಗೆ ಗೊತ್ತಿದ್ದ ವಿದ್ಯೆಯನ್ನು ದೇವ್ರ ಮುಂದೆ ತೋರಿಸ್ಬೇಕು ಅಂತೇಳಿ ಮಾಡಿ. ಮತ್ತು ನೀವು ನನ್ನ ಹುಚ್ಚ ಅಂತ ಕರಿತೀರಿ, ಅದಕ್ಕೆ ಬಾಗಿಲು ಹಾಕಿ ಮಾಡಿದ್ದು ಅಂತ. ಹಾಗಾಗಿ ನೀವು ದಾಕ್ಷಿಣ್ಯ ಇಲ್ಲದೆ ದೇವರ ಮುಂದೆ ನೃತ್ಯ ಮಾಡಿ ಹಾಡಿ ಭಜನೆ ಹಾಡಿ, ಮತ್ತು ನಿಮಗೆ ಏನಾದರೂ ಸಂತೋಷ ಕೊಡೋದಾದರೆ ಮನೆ ಮಂದಿಗೆ ಮೊದಲು ಹೇಳಿ, ಆಮೇಲೆ ನೆರೆಕರೆಯವರಿಗೆ ಹೇಳಿ, ಮತ್ತು ಶಿಸ್ತು ಇದನ್ನು ಬೆಳೆಸ್ಕೊಳ್ಳಿ ಅಂಥೇಳಿ. ಭಾಳ ಸಂತೋಷ ಆಯಿತು, ಈ ವರ್ಷದ ಬ್ಯಾಚ್ ಭಾಳ ಚೆನ್ನಾಗಿದೆ ಅಂತ. ಒಂದು ಗುರುಗಳು ಹೇಳಿದ್ದಾರೆ, ಕಲಿಸುವವರೆಲ್ಲ ಹೇಳಿದ್ದಾರೆ, ಶಾನ್ ಬೋಗ್ರು ಅವರು ಎಲ್ಲರೂ ಹೇಳಿದ್ದಾರೆ ಈ ಸಲ ಬ್ಯಾಚ್ ಚೆನ್ನಾಗಿದೆ ಅಂತ. ಅದಲ್ಲದೆ ಕೆಲವು ಸಲ ನಾನು ಕೇಳ್ತಾ ಇದ್ದೆ, ಇಷ್ಟು ಹಾಡುಗಳನ್ನೆಲ್ಲ ಹಾಡ್ತಾ ಹೋದರೆ ಅವರಿಗೆ ಒಟ್ಟಾರೆ ಕನ್ಫ್ಯೂಸ್ ಗಡಿಬಿಡಿ ಆಗೋದಿಲ್ವೋ ಅಂತ. ಇಲ್ಲ, ಆ ಸಾಹಿತ್ಯ ಮೊದಲನೇ ಅಕ್ಷರ ಹೇಳಿದ ತಕ್ಷಣ ನಮಗೆ ಹಾಡು ನೆನಪಾಗುತ್ತೆ ಅಂತ ಹೇಳಿದೆ. ಅದಕ್ಕೆ ಈ ಸಲ ಸುಬ್ರಹ್ಮಣ್ಯ ಮತ್ತು ಮಮತಾ ಅವರು ಮತ್ತು ನಮ್ಮ ಇವರು ಸೇರಿ ಒಂದು ಕ್ಯಾಸೆಟ್ ಮಾಡಿಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಯಾಕೆಂದರೆ ಈ ಶ್ರುತಿ ಹಾರ್ಮನಿ ತಬಲಾ ಎಲ್ಲ ಇಟ್ಟು ಹಾಡಿದರೆ, ನೀವು ಅದರ ಜೊತೆಗೆ ಹಾಡಿದರೆ ಸಾಕು. ಕೆಲವರು ಸಹಜವಾಗಿ ವೇಗವಾಗಿ ಹಾಡೋರು ಇರ್ತಾರೆ, ನಾನು ನೋಡ್ತಾ ಇರ್ತೇನೆ. ಒಂದು ಮೊದಲನೇ ಚರಣ ಮುಗಿದು ಎರಡನೇ ಚರಣ ಬಾಕಿಯವರು ನಿಧಾನವಾಗಿ ತೆಗೀತಾ ಇದ್ರೆ ಇವರು ಮುಗಿಸಿ ಆಗಿರುತ್ತೆ. ಹಾಗಾಗಿ ಅಂಥವರಿಗೆ, ಅರ್ಜೆಂಟ್ ಇರುವವರಿಗೆ ಸ್ವಲ್ಪ ಬೇಗ ಇವತ್ತು ಹೋಗಬೇಕು ಅಂತೇಳಿ ಬೇಗ ಭಜನೆ ಮಾಡುವವರು, ಬೇಗ ಭಜನೆ ಮಾಡುವ ಹಾಗಿಲ್ಲ, ಅವರು ಬ್ರೇಕ್ ಹಾಕಲೇಬೇಕು. ಹಾಗಾಗಿ ಇದು ಮಾಡಬೇಕು. ಅದೇ ಯಾಕೆಂದರೆ ಒಂದು ಕತೆ ಯಾವಾಗಲೂ ಹಾಸ್ಯ ಹೇಳೋದುಂಟು. ಒಬ್ಬ ಬಾರಿ ಭಜನೆ ಮಾಡ್ತಾ ಇದ್ದಂತೆ ಮಂತ್ರೋಚ್ಚಾರಣೆ ಬೂಡ ತಪ್ಪಂತೆ. ಹಾಗೆ ದೇವರಿಗೆ ಕೇಳಿದ್ರಂತೆ, ಅಲ್ಲ ದೇವರೇ
ಅವನ ಮಂತ್ರಗಳನ್ನು ಎಷ್ಟು ತಪ್ಪಾಗಿ ಹೇಳ್ತಾನೆ, ಅವನ ಭಜನೆ ಕೇಳಿದರೆ ನಮಗೆ ನಿಲ್ಲಿಕ್ಕಾಗೋದಿಲ್ಲ. ನೀನು ಹೇಗೆ ಗರ್ಭಗುಡಿಯೊಳಗೆ ಕೂತ್ಕೊಳ್ತೀ ಅಂತ ಕೇಳಿದ್ರಂತೆ ದೇವರಿಗೆ. ದೇವರು ಹೇಳಿದ್ರಂತೆ, ಅವನು ಬಂದು ಬಾಗಿಲು ತೆಗೆದ ತಕ್ಷಣ ನಾನು ಹೊರಗೆ ಹೋಗ್ತೇನೆ. ಅವನ ಪೂಜೆ ಆಗಿ ಮಂತ್ರ ಆಗಿ ಮಂತ್ರದೊಂದಿಗೆ ಉಗುಳು ಎಲ್ಲ ಬಿದ್ದು ಗಟ್ಟಿಯಾಗಿ ಅವನು ಕರ್ಕಶವಾಗಿ ಹೇಗೆ ಎಡ್ಡೆ ಎಲ್ಲ ಆದಮೇಲೆ ಅವನು ಬಾಗಿಲು ಹಾಕ್ಕೊಂಡು ಹೋಗುವ ಸಂದರ್ಭಕ್ಕೆ ಒಳಗೆ ಹೋಗಿ ಕೂತು ಬಿಡ್ತಾರೆ. ಇನ್ನು ಹಾಗಾಗಬಾರ್ದು. ಇವರೆಲ್ಲ ಹಾಡು ಹೇಳಿಸಿ ಕಲಿಸಿದ ಮೇಲೆ ಯಾವ ದೇವರಾದರೂ ಕೂತು ಕೇಳ್ತಾನೆ ಎಂಥದ್ದು ಕುಳಿತು ಹಾಡಿದರೆ ಮಲಗಿ ಕೇಳು ಮಲಗಿ. ಪರಮಾದರದೇ ಪಾಡಲು ಹಾಗೆ ಏನು ಅದು ನಿಜವಾಗಿ ಸುಖ ಅಂದರೆ ಹಾಗೆ ದೇವರಿಗೆ ಕೊಡೋದು. ಇನ್ನೊಂದರ ರಿವರ್ಸ್ ಏನು ಅಂದರೆ ನಾನು ಹೇಳಿದಾಗೆ ಮೊದಲು ನೀವು ಹೋಗುವಾಗಲೇ ದೇವರು ಹೋಗೋದು, ನೀವು ಒಳಗೆ ಹಾಗೆ ಆಗೋದಿಲ್ಲ. ಇನ್ನು ಹಾಗೆ ಆಗೋದಿಲ್ಲ. ನಿಮಗೆಲ್ಲ ಆಯುರಾರೋಗ್ಯ ಕ್ಷೇಮ ಕೊಟ್ಟು ದೇವರು ಕಾಪಾಡಲಿ ಸ್ವಾಮಿಯವರು. ಇರಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೇಳಿ, ಎಷ್ಟೇ ಬಡವನಾಗಿದ್ದರೂ ಕೂಡ ಶ್ರೀಮಂತನಂತೆ ಬಾಳ್ಬಹುದು ಅಂತೇಳಿ ಹೇಳುವ ವಿಷಯವನ್ನು ನಮಗೆ ನಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಭಜನಾ ಮಂಡಳಿಗಳಲ್ಲಿ ಭಜನೆ ಹೇಗಿರಬೇಕು ಅಂತೇಳಿ ಹೇಳುವ ಮಾರ್ಗದರ್ಶನವನ್ನು ಬಹಳ ಚೆನ್ನಾಗಿ ತಮಗೆ ಕೊಟ್ಟಿದ್ದಾರೆ. ತಮ್ಮೆಲ್ಲರ ಪರವಾಗಿ ಪೂಜ್ಯರಿಗೆ ಶ್ರೀಮತಿ ಸುಪ್ರಿಯಾ ಹರ್ಷೇಂದ್ರ ಕುಮಾರ್ ಇವರಿಗೂ ಕೂಡ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪೂಜ್ಯರ ಸುಪುತ್ರಿಯಾದಂತಹ ಹೃತ್ಪೂರ್ವಕವಾದಂತಹ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಳವಡಿಕೆ ಮತ್ತು ನಿರ್ವಹಣೆ ಶುದ್ಧ ಘಟಕಗಳಿಗೆ ಮತ್ತು ಅದರ ನಿರ್ವಹಣೆಯ ಜವಾಬ್ದಾರಿಯನ್ನ ಸುರಕ್ಷಾ ಕ್ರಿಕೆಟ್ ಸಂಸ್ಥೆ ಅಂತ ಹೇಳಿ ಅವರ ಸಂಸ್ಥೆಯ ಮೂಲಕ ಅವರು ಮಾಡ್ತಾ ಇದ್ದಾರೆ. 20ನೇ ವರ್ಷದ ಅಧಿಕಾರ ಮಟ್ಟದ ಈ ಸಂದರ್ಭದಲ್ಲಿ